ಇಲ್ಲ ಕಾರಣ ನನಗೆ ಗೊತ್ತಿಲ್ಲ ಅದನ್ನು ಇವತ್ತು ನಾನು ಬೆಳಗ್ಗೆ ನೋಡಿದೆ ಕೆಲವು ಮಾಧ್ಯಮದವರು ಕೂಡ ಕೇಳಿದರು ಯಾರ ನಿಟ್ಟಿನ ಮೇಲೆ ಯಾಕೆ ಈ ಥರ ಅವರು ಈ ಥರ ಇಶ್ಯೂನ ಈ ಥರ ಬದಲಾವಣೆ ಮಾಡಿದ್ದಾರೆ ಯಾಕೆಂದರೆ ಇದು ಕುವೆಂಪು ಅವರ ಒಂದು ಮಾತುಗಳನ್ನು ಅದನ್ನು ನಾವೆಲ್ಲ ನಡ್ಕೊಂಡು ಹೋಗ್ತೀವಿ ಯಾವುದೇ ಜ್ಞಾನ ದೇವು ದೇಗುಲ ಇದ್ದಾಗ ನಾವು ವಿದ್ಯಾಭ್ಯಾಸವನ್ನು ಸರಸ್ವತಿ ಅಂತ ಹೇಳಿ ಏನು ಕರಿತೀವಿ ಅದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲರೂ ಕೂಡ ಆಮೇಲೆ ಕೈ ಮುಗಿಯೋದು ನಮ್ಮ ಸಂಪ್ರದಾಯ ಇದು ಸ ಒಳ್ಳೆ ಸಂಪ್ರದಾಯ ಅದೇನು ಭಿಕ್ಷೆ ಬೇಡೋದು ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಬಟ್ ಯಾರ ನಿಟ್ಟಿನ ಮೇಲೆ ಏನಾದರೂ ಉದಾಹರಣೆ ಆಗಿ ಈ ಥರ ಮಾಡಿದ್ದೀರಾ ಅಂದರೆ ಏನೋ ಒಂದು ಇಂಥ ಶಾಲೆಗಳಲ್ಲಿ ತೊಂದರೆ ಆಗಿ ಆ ಹಕ್ಕನ್ನು ಆಗಿರೋದ್ರಿಂದ ಈ ಥರ ತೀರ್ಮಾನ ಮಾಡಿದಾರೇನೋ ಗೊತ್ತಿಲ್ಲ ನನಗದು ಗೊತ್ತಿಲ್ಲ ಬಟ್ ಕೈ ಮುಗಿದು ಒಳಗಡೆ ಬಂದು ನಿಮ್ಮ ಹಕ್ಕನ್ನು ಪ್ರತಿಪಾದಿಸಿ ಅಂತ ಹೇಳಿದರೆ ಚೆನ್ನಾಗಿರುತ್ತೆ ಅಂತೇಳಿ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅಲ್ಲ ವೈಯಕ್ತಿಕವಾಗಿರ್ತ ಅಂತ ಅಲ್ಲ ವಿರೋಧ ಪಡಿಸೋದು ಅವ್ರು ಮಾಡಿಕೊಳ್ಳಿ ಆದರೆ ವೈಯಕ್ತಿಕವಾಗಿ ಇಲ್ಲ ತಪ್ಪು ಸಿ ನೋ ಸಿ ಸಿ ಯಾವುದೇ ಕಾರಣಕ್ಕೂ ಕುವೆಂಪು ಅವರಿಗೆ ಅವಮಾನ ಮಾಡೋದಕ್ಕೆ ನಮ್ಮ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದರೆ ಸಮ್ ನಾವು ಏನಂತ ಸರ್ವ ಜನಾಂಗದ ಶಾಂತಿಯ ತೋಟ ಹೇಳಿ ನನ್ನ ಪ್ರಣಾಳಿಕೆಯಲ್ಲಿ ನಾನೇ ಉಪಾಧ್ಯಕ್ಷನಾಗಿ ಫಸ್ಟ್ ವರ್ಡ್ ಇರೋದೇ ಅಲ್ಲಿ ಅದು ಸರ್ವ ಜನಾಂಗದ ಅಂತ ಬಟ್ ಇದನ್ನು ತೆಗಿಯೋದಕ್ಕೆ ತೆಗಿದೆನೂ ಮಾಡ್ಬೋದಾಗಿತ್ತು ತಗಿದೆ ಮಾಡೋದು ಒಳ್ಳೇದು ಅಂತೇಳಿ ನಾನು ಮಂತ್ರಿಗಳ ಜೊತೆನೂ ಕೂಡ ನಾನು ಮಾತಾಡ್ತೀನಿ ನನ್ನ ಇಲಾಖೆಯಲ್ಲಂತೂ ಆ ಥರ ಬರೋದಿಲ್ಲ ಯಾವುದೇ ಜಾತಿ ಧರ್ಮದ ಆದ್ರೂ ಕೂಡ ಸರಸ್ವತಿಗೆ ಜಾತಿ ಧರ್ಮ ಬರೋದಿಲ್ಲ ಜ್ಞಾನಕ್ಕೆ ಜಾತಿ ಧರ್ಮ ಇರೋದಿಲ್ಲ ಜಾತಿ ಧರ್ಮ ಭೇದ ಭಾವ ಮಾಡಬಾರ್ದು ನನ್ನ ಪ್ರಕಾರ ಇದನ್ನು ಅವಮಾನ ಅಂಥೇಳಿ ತಗೊಳಕ್ಕೆ ಹೋಗ್ಬೇಡಿ ಅದನ್ನು ತೆಗ್ದಿರೋದು ಯಾಕೆ ಅಂತ ಹೇಳಿ ನಾನು ಅದನ್ನ ಚರ್ಚೆ ಮಾಡಬೇಕಾಗತ್ತೆ ಆದರೆ ಅದು ಇದ್ದರೆ ಒಳ್ಳೇದು ಹೇಳಿ ನನ್ನ ಭಾವನೆ ಬದಲಾವಣೆ ಮಾಡಲಿಕ್ಕೆ ಹೇಳಿದ್ದಾರೆ ಹಾಂ ಬಿಜೆಪಿಯವರು ಬದಲಾವಣೆ ಮಾಡಲಿಕ್ಕೆ ಹೇಳಿದ್ದಾರೆ ಈಗ ನಿಮ್ಮ ಅಭಿಪ್ರಾಯ ಏನು ಬದಲಾವಣೆ ಮಾಡಬೇಕು ಅಲ್ಲ ಬದಲಾವಣೆ ಪಿಯವ್ರು ಹೇಳಿದರು ಅಂತ ಹೇಳಲ್ಲ ವೈಯಕ್ತಿಕವಾಗಿ ಇದನ್ನ ಇಟ್ಕೊಂಡು ನಿನ್ನ ಹಕ್ಕನ್ನು ಪ್ರತಿಪಾದಿಸು ಅಂತೇಳಿ ಹೇಳೋದು ಒಳ್ಳೆಯದು ನಾನು ಮನೆ ಅಲ್ಲ ಯಥಾಸ್ಥಿತಿ ಜೊತೆಗೆ ಹಕ್ಕನ್ನು ಕೊಡಿ ಸಿ ಇದನ್ನು ಕಾರಣ ತಂದಿದ್ದಾರೆ ಹೌದಾ ಯಾಕೆ ಅವರು ಏನು ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ ಅದನ್ನು ನಂಗೆ ಗೊತ್ತಿಲ್ಲ ಏನಾದರೂ ಒಬ್ಬರಿಗೆ ಹಕ್ಕು ಈಗ ಬಂದು ಏಯ್ ನೀನು ಏನು ಮಾತಾಡೋಂಗಿಲ್ಲ ನಾವು ಭಿಕ್ಷೆ ಹಾಕೋದು ನೀವು ಕೇಳಬೇಕು ಅಂತೇಳಿ ಯಾರಾದರೂ ಅಧಿಕಾರಿಗಳು ಏನಾದ್ರು ಮಾಡಿದರೆ ಅದಕ್ಕೇನಾರು ಈ ಅಲ್ಲ ಸಿ ಅದಕ್ಕೆ ಏನೋ ಒಂದು ಕಾನೂನು ತಿದ್ದು ಪಡಬೇಕೆಂದ್ರೆ ಏನೋ ಒಂದು ರೀಸನ್ ಇರ್ತದೆ ಇದನ್ನು ಯಾಕೆ ಮಾಡಿದ್ದಾರೆ ಅಂತೇಳಿ ಒಂದು ಹೇಳಬೇಕಾಗತ್ತೆ ಆದರೆ ಅದನ್ನು ಮಾಡೋದಕ್ಕೂ ಅಲ್ಲಲ್ಲ ಸಪ್ರೇಟಾಗೆ ಮಾಡಿ ನೀವು ಕೇಳೋದು ಆಮೇಲೆ ಇಲ್ಲ ಕೈ ಮುಗಿದು ಒಳೆ ಬಾ ಬಂದು ನೀವು ಹಕ್ಕನ್ನು ಪ್ರತಿಪಾದಿಸು ಏನು ತಪ್ಪ ತಪ್ಪೇನಿಲ್ಲ ನೀವು ಕೇಳಕೋ ಜೊತೆಗಿದ್ರೂ ಒಳ್ಳೇದೇ ಅಲ್ವಾ ಆವಾಗ ಅಂಬೇಡ್ಕರ್ ಅವ್ರಿಗೂ ಗೌರವ ಕೊಟ್ಟಂಗೆ ಆಗುತ್ತೆ ಈ ಈ ಒನ್ಲನ ಬರೋಕ್ಕಾಗ್ತಿಲ್ಲ ನನಗನ್ಸದೆ ನನ್ನ ಪ್ರಕಾರ ಕೈ ಮುಗಿದು ಒಳಗೆ ಬಾ ಅನ್ನೋದು ಅದು ಒಂದು ನಮ್ಮ ಸಂಪ್ರದಾಯ ಅದು ಹಿನ್ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಭಾರತೀಯರ ಸಂಪ್ರದಾಯ ಆಮೇಲೆ ಎಷ್ಟೋ ಜನರು ಹೊರದೇಶದವರು ಕೂಡ ಈ ಸಂಪ್ರದಾಯನ ನಾವು ಮಾಡಿದಾಗ ಅವರು ಅದನ್ನ ರಿವರ್ಸ್ ಆಗಿ ನಮಗೆ ಕೊಡ್ತಾರೆ ಆಮೇಲೆ ವಿಶೇಷವಾಗಿ ಕುವಂಪುರ್ ಇರೋದರಿಂದ ಐ ಥಿಂಕ್ ವಿಶೇಷವಾಗಿ ಇದು ಭಾಳ ಸೆನ್ಸಿಟಿವ್ ಆಗ್ತದೆ ಸೆನ್ಸಿಟಿವ್ ತೊಗೊಬೋದು ವಿರೋಧ ಪಕ್ಷದವರು ಸ್ವಾಭಾವಿಕವಾಗಿ ತಗೊಳ್ಳೋದು ಅದು ನಾನು ಇಲ್ಲ ಅಂತ ಹೇಳೋದಿಲ್ಲ ಇದು ಚೇಂಜ್ ಈ ಥರ ನಾನು ಮಾಡಿ ಅಂತೇಳಿ ನಾನೇ ಮಂತ್ರಿ ಮಾನ್ಯ ಮಂತ್ರಿಯವರಿಗೆ ನಾನು ಮನವಿಯನ್ನು ಮಾಡ್ತೀನಿ ಆದರೆ ಅವ್ರ ರಿಯಾಕ್ಷನ್ ಕೇಳದೆ ನಾನು ಕೇಳೋದು ಸಂಪೂರ್ಣವಾಗಿ ಅವ್ರು ಮಾಡಿದ ತಪ್ಪು ಹೇಳಿ ನಾನು ಹೇಳೋದಕ್ಕೆ ಆ ಇದನ್ನು ಬರೋದಿಲ್ಲ ಯಾಕೆ ಮಾಡಿದ್ರೆ ತಿಳ್ಕೊಳ್ತೀನಿ ತಿಳ್ಕೊಂಡು ಮುಂದೆ ಹೆಜ್ಜೆಯನ್ನು ಇಡ್ತೀನಿ ಅಲ್ಲ ಇದು ಸಮರ್ಥನೆ ಮಾಡ್ಕೊಂಡ್ರೆ ಒಳ್ಳೇದು ನಾನು ವೈಯಕ್ತಿಕವಾಗಿ ಮಾತಾಡ್ತೇನೆ ಅವ್ರು ಏನು ಸಮರ್ಥನೆ ಮಾಡ್ಕೊಂಡಿದ್ದಾರೆ ಅಂತನೂ ಕೇಳಿಲ್ಲ ಈ ಥರ ವಿವರಣೆ ಕೊಟ್ಟಿದ್ದಾರೆ ಅಂತನೂ ಗೊತ್ತಿಲ್ಲ ವೈಯಕ್ತಿಕವಾಗಿ ನಾನು ವಾಟ್ ಐ ಫೀಲ್ ಇಸ್ ದಿಸ್ ಇಸ್ ಅ ಒಂದು ನಮ್ಮ ನಮ್ಮ ಇದೊಂದು ನಮ್ಮ ನಡೆ ನಡತೆ ಅದು ಒಳ್ಳೇದು ಅದು ಕುವೆಂಪು ಅವರಿಗೂ ಕೂಡ ಗೌರವ ಕೊಡ್ತಕ್ಕಂಥ ನಮ್ಮ ಜವಾಬ್ದಾರಿನೂ ಕೂಡ ಆಗ್ತದೆ ಅದನ್ನು ಮಾಡಬೇಕು ಇಲ್ಲ ಅಂತೇಳಿ ಕೈ ಮುಗಿಯೋದು ಒಂದು ಸಂಪ್ರದಾಯ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಅದನ್ನು ನಮ್ಮ ಮಾನವೀಯತೆ ಸಂಪ್ರದಾಯ ಅನ್ನೋದಿಲ್ಲ ನಮ್ಮ ಮಾನವೀಯತೆ ಕೋಮ್ ಅವ್ರು ಬರೆದಿದ್ದಾರೆ ಅಂದರೆ ಭಾಳ ಅರ್ಥಪೂರ್ಣ ಕೋಮ್ ಅವ್ರು ಸುಮ್ಮನೆ ಸುಮ್ಮನೆ ದೇವರು ದಿಂಡ್ರು ಅಂಥೇಳಿ ನಾವು ಅವ್ರು ಬರೆಯೋದಿಲ್ಲ ಅವ್ರ ಪ್ರಕೃತಿ ಅವರ ಒಂದು ಆ ಇದರೊಳಗೆ ಬರೋದ್ರಿಂದ ವಿಚಾರ ಮಾಡಿ ಮಾಡೋಣ ಮಾತಾಡ್ಕೊಂಡು ಮಾಡೋಣ ಇದನ್ನು ರಾಜಕೀಯವಾಗಿ ಏನೋ ಒಂದು ಉಪಯೋಗ ತಗೊಳ್ತಕ್ಕಂಥದ್ದು ವೇದಿಕೆ ಆಗೋದು ಬೇಡ ಅಂತೇಳಿ ನಾನು ಪರ್ಸನಲ್ ಆಗಿ ಮನವಿ ಮಾಡ್ತೀನಿ ಅದೇ ನಾನು ಹೇಳಿದ್ದಲ್ಲ ನನಗೆ ನನಗೇನು ಗೊತ್ತಿಲ್ಲ ನೀವು ಪ್ರಶ್ನೆ ಕೇಳೋದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಅಲ್ಲ ಒಂದು ನಿಮಿಷ ಇಸ್ ದಟ್ ಎನ್ ಆರ್ಡರ್ ಇಟ್ ಈಸ್ ನಾಟ್ ಎನ್ ಆರ್ಡರ್ ಅಲ್ಲ ಕೆಲವು ಕಡೆ ಆಗೋದಕ್ಕೆ ಆರ್ಡರ್ ಆಗಬೇಕು ಆರ್ಡರ್ ಆಗದೆ ಬದಲಾವಣೆ ಮಾಡಿದರೆ ಅದೇ ಫಸ್ಟ್ ಪ್ರಾಬ್ಲಮ್ಮು ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋಣ ಆದರೆ ಇದು ಮಾಡೋದಕ್ಕೂ ಏನು ಅಂತೇಳಿ ಕೇಳೋಣ ಕೇಳಿ ಒಂದು ತೀರ್ಮಾನವನ್ನು ಮಾಡೋಣ ಸಿ ಏನಾಗ್ತದೆ ಏನೋ ಒಂದು ಹುಳ ಬಂತು ಅಂದರೆ ಅದು ಏನು ಹುಳ ಅಂತ ನೋಡ್ರಿ ಜೈನ್ ಹುಳಣ್ಣ ಕಲ್ಚತ ಇಲ್ವಾ ನೋಡೋಣ ನೋಡೋಣ ಡೋಂಟ್ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ